ದಯವಿಟ್ಟು ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಟ್ರೆ ಅವ್ರ ಮನೆಯವ್ರಿಗೆ ಆದ್ರೂ ತಲುಪಿ ಏನಾದ್ರೂ ಬಂದು ಕರ್ಕೊಂಡು ಹೋಗ್ಬೋದು. ಯಾಕಂದ್ರೆ ಕೊನೆಯ ಉಸಿರೆಳಿತಿದ್ದಾರೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ. ಐದು ಜನ ನೋಡ್ಕೊಳ್ಳಲ್ವಾ, ಎಲ್ಲ ಸತ್ತೋಗ್ಬಿಟ್ರೆ ಯಾರವ್ರು ಇವಾಗ? ಚಿಂತಾಜನಕ ಪರಿಸ್ಥಿತಿ ಬೇರೆ ಯಾರಿಗೂ ಬರೋದು ಬೇಡ, ತುಂಬಾ ಬೇಜಾರಾಗುತ್ತೆ. ಮಗ ಅಂದ ತಕ್ಷಣ ನೋಡಿ ಹೆಂಗ್ ಕುಡಿತಾವ್ರೆ. ದಯವಿಟ್ಟು 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 ಪ್ರತಿಯೊಬ್ರು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ ಇವ್ರು ಯಾರು ಏನು ಯಾವೂರು ನನಗೇನು ಗೊತ್ತಿಲ್ಲ. ಸೊ ಅಸಹಾಯಕ ಪರಿಸ್ಥಿತಿ ಬಿದ್ದಂಥವ್ರನ್ನ ನಮಗೆ ಒಬ್ರು ಸ್ನೇಹಿತರು ಕಳಿಸ್ಕೊಟ್ಟಿರ್ತಾರೆ. ಜನಸ್ನೇಹಿ ನಿರಾಶ್ರಿತಾಶ್ರಮ ಕರ್ಕೊಂಡು ಬಂದಿರ್ತೀವಿ. ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದೆ, ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅವ್ರ ಬಾಯಲ್ಲೇ ಕೇಳ್ತೀನಿ. ಅಮ್ಮ ನಿಮ್ಮ ಹೆಸರೇನು? ಹನುಮಕ್ಕ. ಮಗಳ ಹೆಸರೇನು? ಗಂಗಮ್ಮ. ಎಲ್ಲಿದ್ದಾರೆ ಗಂಗಮ್ಮ? ಅವ್ರ ನಿನ್ ಮಗಳ ಆಟೋದಲ್ಲಿ ಕಳ್ಸಿಕೊಟ್ರಲ್ಲ ಅವರ? ಸುಳ್ಳ ಬಿಡ, ಅವ್ರು ಯಾರು ಬೇರೆಯವರು. ಸ್ನೇಹಿತರೆ, ದಯವಿಟ್ಟು ಒಂದು ಈ ಚಿಂತಾಜನಕ ಪರಿಸ್ಥಿತಿ ಬೇರೆ ಯಾರಿಗೂ ಬರೋದು ಬೇಡ, ತುಂಬಾ ಬೇಜಾರಾಗುತ್ತೆ. ಇವ್ರ ಮಕ್ಳು ಎಲ್ಲಿದಾರೋ ನನ್ಗೆ ಗೊತ್ತಿಲ್ಲ. ಪಾಪ ಇವ್ರು ಯಾರು ಅಸಹಾಯಕವಾಗಿ ರೋಡಲ್ಲಿ ಮಲಗ್ತಿರೋದನ್ನ ಗಮನಿಸಿ ಒಬ್ರು ಲೇಡಿ ಪಾಪ ಆಟೋದಲ್ಲಿ ಕಳ್ಸಿಕೊಟ್ಟಿರ್ತಾರೆ. ಸೊ ಇವಾಗ ಅವ್ರಿಗೆ ನಮ್ಮ ಒಂದು ನಿರಾಶ್ರಿತರ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿದ್ದೀನಿ. ದಯವಿಟ್ಟು ಮುಖ ನೋಡ್ಕೊಳ್ಳಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ ಕೈ ಮುಗಿದು ಬೇಡ್ಕೋತೀನಿ. ದಯವಿಟ್ಟು ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಟ್ರೆ ಅವ್ರ ಮನೆಯವ್ರಿಗೆ ಆದ್ರೂ ತಲುಪಿ ಏನಾದ್ರೂ ಬಂದು ಕರ್ಕೊಂಡು ಹೋಗ್ಬೋದು. ಯಾಕಂದ್ರೆ ಕೊನೆಯ ಉಸಿರೆಳಿತಿದ್ದಾರೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ. ದಯವಿಟ್ಟು ನೋಡಿ, ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತಿದ್ದಾರೆ, ಆದ್ರೆ ಎಷ್ಟು ಸತ್ಯನ ಎಷ್ಟು ಸುಳ್ಳ ಗೊತ್ತಿಲ್ಲ. ತೋರಿಸ್ತೀರಾ? ಇದು ಜ್ಯೂಸ್ ಕೊಡಪ್ಪ ಅಜ್ಜಿಗೆ.